गणिनी प्रज्ञाश्रमणि आरिका रत्न जीनवाणी माताजीवर 25ने रजत दीक्षा महोत्सव पिंची परिवर्तन पुस्तक बिडुगडे समारंभ जरुगितु। परम पूज्य गणिनी प्रज्ञाश्रमणि संस्कार रत्न वाणीभूषण आरिका रत्न जीनवाणि माताजीवर 25ने रजत दीक्षा महोत्सव पिंची परिवर्तन पुस्तक बिडुगडे समारंभव शनिवार दिनांक 21/11/2020 श्री 1008 भगवान शांतिनाथ मंदिर श्री 108 शांति सागर सभाभवन महावीर नगर चिक्कोडियल्ली बहळ विजृंभणेयिंद जरुगितु। ಬೆಳಗಿನ ಜಾವ ಪರಮ ಪೂಜ್ಯ ಮಾತಾಜಿ ಹಾಗೂ ಸಂಘದ ಪಾವನ ಸಾನ್ನಿಧ್ಯದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಎಸ್ ಟಿ ಮುನ್ನೋಳಿ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಪದ್ಮರಾಜ್ ಸಿ ಪಾಟೀಲ್ ಇವರು ಮೂಲ ನಾಯಕ ಭಗವಾನ್ ಶ್ರೀ 1008 ಶಾಂತಿನಾಥ ತೀರ್ಥಂಕರರಿಗೆ ಪಂಚಾಮೃತ ಅಭಿಷೇಕ ಮಾಡಿದರು. ನಂತರ ಪೂಜ್ಯ ಮಾತಾಜಿಯವರು ಸಮಸ್ತ ಸಮಾಜದ ಒಳಿತನ್ನು ಕೋರಿ ಮಹಾಶಾಂತಿ ಮಂತ್ರ ಪಠನ ಮಾಡಿದರು. ತದನಂತರ ಪರಮ ಪೂಜ್ಯ ಗಣಿನಿ ಆರಿಕಾ ಜೀನವಾಣಿ ಮಾತಾಜಿಯವರ ರಜತ ದೀಕ್ಷಾ ಮಹೋತ್ಸವದ ನಿಮಿತ್ತವಾಗಿ 25 ದಂಪತಿಗಳಿಂದ ಮಾತಾಜಿಯವರ ಪಾದ ಪೂಜಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಪರಮ ಪೂಜ್ಯ ಮಾತಾಜಿಯವರಿಗೆ ಆನೆಯಿಂದ ಪುಷ್ಪಾರ್ಚನೆ ಹಾಗೂ ಗೌರವ ಅರ್ಪಣೆ ಮಾಡಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಶ್ರೀ ಎಸ್ ಟಿ ಮುನ್ನೋಳಿ, ಉಪಾಧ್ಯಕ್ಷರು ಡಾಕ್ಟರ್ ಪದ್ಮರಾಜ್ ಪಾಟೀಲ್, ವಾಗ್ದೇವಿ ಮಹಿಳಾ ಮಂಡಳದ ಅಧ್ಯಕ್ಷರಾದ ಪ್ರೇಮಾ ಮುನ್ನೋಳಿ ಮತ್ತು ಶ್ರೀ ಸಂಜು ಚೌಗ್ಲಾ, ಘನಶ್ಯಾಮ್ ಪಾಟೀಲ್, ಕುಮಾರ್ ತಮದಡ್ಡಿ, ಪ್ರೇಮ್ ಕುಮಾರ್ ಕೇಸ್ತಿ, ಚೇತನ್ ಸದಲ್ಗೆ, ಜಂಬು ಹಜಾರೆ, ಬಿಎ ಭೋಜ್ಕರ್, ಬಾಹುಬಲಿ ನಸ್ಲಾಪುರೆ, ಸಂಜು ಕಾಗೆ, ಯೋಗೇಶ್ ಕೊರುಚೆ, ಶೀತಲ್ ಹಜಾರೆ, ಶ್ರೀಧರ್ ಕಾಮಗೌಡ, ಎಸ್ಎಸ್ ಕುಸುನಾಳೆ, ಪಿಎ ಮಗ್ದುಮ್, ಅಜಿತ್ ಪಾಟೀಲ್ ಹೆಗಳೆ, ಸುಕುಮಾರ್ ಉಪಾಧ್ಯೆ, ಕೋಮಲ್ ಗೌರಾಜ್, ಬಾಹುಬಲಿ ಉಪಾಧ್ಯೆ ಮುಂತಾದ ದಂಪತಿಗಳು ಪಾದಪೂಜೆಯನ್ನು ನೆರವೇರಿಸಿದರು ಹಾಗೂ ನೂರಾರು ಶ್ರಾವಕ ಶ್ರಾವಕಿಯರು ಭಾಗವಹಿಸಿದರು. ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪೂಜ್ಯ ಮಾತಾಜಿಯವರ ಆಹಾರ ಚರ್ಯೆ ಜರುಗಿತು. ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ಪೂಜ್ಯ ಮಾತಾಜಿಯವರ ರಜತ ದೀಕ್ಷಾ ಮಹೋತ್ಸವದ ನಿಮಿತ್ತ ಧಾರ್ಮಿಕ ವಿಧಿ ವಿಧಾನಗಳು, ಪಿಂಚಿ ಪರಿವರ್ತನ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭಗಳು ಜರುಗಿದವು. ರಾತ್ರಿ 7 ಗಂಟೆಯಿಂದ 9 ಗಂಟೆಯವರೆಗೆ ಸಾಂಸ್ಕೃತಿಕ ಹಾಗೂ ಆರತಿ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮವನ್ನು ದ್ವೀಪ ಪ್ರಜ್ವಲನೆಯ ಮೂಲಕ ಅಧ್ಯಕ್ಷರು, ಅತಿಥಿಗಳು ಹಾಗೂ ವೇದಿಕೆಯ ಮೇಲಿನ ಗಣ್ಯರು ಉದ್ಘಾಟಿಸಿದರು. ಪರಮ ಪೂಜ್ಯ ಗಣಿನಿ ಆರಿಕಾ ಜೀನವಾಣಿ ಮಾತಾಜಿಯವರ ಪಾದ ಪೂಜಾ ವಿಧಿ ವಿಧಾನಗಳನ್ನು ಶ್ರೀ ಎಸ್ ಟಿ ಮುನ್ನೋಳಿ ಹಾಗೂ ಡಾಕ್ಟರ್ ಪಿಸಿ ಪಾಟೀಲ್ ದಂಪತಿಗಳು ನೆರವೇರಿಸಿದರು. ಪರಮ ಪೂಜ್ಯ ಮಾತಾಜಿಯವರ ರಜತ ದೀಕ್ಷಾ ಮಹೋತ್ಸವದ ಸವಿ ನೆನಪಿಗಾಗಿ ಶಾಸ್ತ್ರದಾನಿಗಳಾದ ಶ್ರೀ ಎಸ್ ಟಿ ಮುನ್ನೋಳಿ, ಡಾಕ್ಟರ್ ಪಿಸಿ ಪಾಟೀಲ್, ರಾವ್ ಸಾಹೇಬ್ ಕೇಸ್ತಿ, ರಾಜು ಲಡಗೆ, ಶ್ರೀ ಎಸ್ ಎಸ್ ಮುಕುರೆ ಹಾಗೂ ದರ್ಶನ್ ಉಪಾಧ್ಯ ಪರಿವಾರದ ವತಿಯಿಂದ ಮಾತಾಜಿಯವರ ಪುಸ್ತಕವನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ಪರಮ ಪೂಜ್ಯ ಮಾತಾಜಿಯವರಿಗೆ ಶ್ರೀಮತಿ ವಿದ್ಯಾ ಉದ್ಗಾಮೆ, ಡಾಕ್ಟರ್ ಸಿ ಎಸ್ ಪಾಟೀಲ್, ಶ್ರೀಮತಿ ಜಯಶ್ರೀ ಇಂಗ್ಳೆ, ಜಯಶ್ರೀ ಕೇಸ್ತಿ, ಸುಜಾತಾ ಮಗ್ದುಮ್, ಸುನಿತಾ ಪಾಟೀಲ್ ದಾನಿಗಳಿಂದ ವಸ್ತ್ರದಾನ ಮಾಡಲಾಯಿತು. ಅದೇ ಪ್ರಕಾರ ಚಾತುರ್ಮಾಸ ಕಳಶಧಾರಕರಾದ ಶ್ರೀ ಎಸ್ ಟಿ ಮುನ್ನೋಳಿ ದಂಪತಿಗಳು ಹಾಗೂ ಪ್ರಕಾಶ್ ಮಾಲ್ಗಾವೆ ದಂಪತಿಗಳು ಮತ್ತು ಪದ್ಮರಾಜ್ ಸಿ ಪಾಟೀಲ್ ದಂಪತಿಗಳು ಪರಮ ಪೂಜ್ಯ ಮಾತಾಜಿಯವರಿಗೆ ಪಿಂಚಿ ನೀಡಿ ಗೌರವಾರ್ಪಣೆ ಮಾಡಿದರು. ರಜತ ಮಹೋತ್ಸವದ ನಿಮಿತ್ತ ಗಣಿನಿ ಆರಿಕಾ ಜೀನವಾಣಿ ಮಾತಾಜಿಯವರಿಗೆ ಸಮಸ್ತ ಜೈನ ಸಮುದಾಯದ ವತಿಯಿಂದ ಕರುಣಾಮಯಿ ಮಾ ಎಂಬ ಬಿರುದನ್ನು ನೀಡಿ ಅಭಿನಂದನಾ ಪತ್ರ ಸಲ್ಲಿಸಿ ಗೌರವಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಮಾಜಿ ಪುರಸಭಾ ಅಧ್ಯಕ್ಷರಾದ ಶ್ರೀ ಜಗದೀಶ್ ಕೌಟ್ಗಿಮಠ್ ಇವರು ಮಾತನಾಡಿ, ಜೈನ ಧರ್ಮವು ಅಹಿಂಸೆ ತ್ಯಾಗದ ಪ್ರತೀಕವಾಗಿದ್ದು ಜೈನ ಧರ್ಮದ ಮಹತ್ವವನ್ನು ಹೇಳುತ್ತಾ ಜೈನ ಧರ್ಮದ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತೃಪ್ತಿ ಹಾಗೂ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಕರೆ ನೀಡಿದರು. ಹಾಗೆಯೇ ಪೂಜ್ಯ ಮಾತಾಜಿಯವರು ಚಿಕ್ಕೋಡಿ ನಗರದಲ್ಲಿ ವರ್ಷಾಯೋಗ ಮಾಡಿ ಧರ್ಮ ಪ್ರಭಾವನೆ ಮಾಡಿದ ಕಾರ್ಯವು ಶ್ಲಾಘನೀಯ ಎಂದರು. ಜೈನ ಸಮುದಾಯದ ಜೊತೆಗಿನ ತಮ್ಮ ಕುಟುಂಬದ ಒಡನಾಟವನ್ನು ಕುರಿತು ತಿಳಿಸುತ್ತಾ, ಪ್ರಸ್ತುತ ದಿನಗಳಲ್ಲಿ ಮನೆ ಮನೆಗಳಲ್ಲಿ ತಾಯಂದಿರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕಾಗಿರುವುದು ತುಂಬಾ ಅವಶ್ಯಕವಾಗಿದೆ ಎಂದು ತಿಳಿಸಿದರು. ಹಾಗೆಯೇ ಶ್ರೀ ಶಾಂತಿಸಾಗರ ಟ್ರಸ್ಟ್ ವತಿಯಿಂದ ಮಹಾವೀರ್ ನಗರದಲ್ಲಿರುವ ಉದ್ಯಾನವನವನ್ನು ಅಭಿವೃದ್ಧಿಗೊಳಿಸಲು ಪುರಸಭೆಯ ವತಿಯಿಂದ ಎಲ್ಲ ಸಹಾಯ ಸಹಕಾರ ನೀಡುವುದಾಗಿ ಹಾಗೂ ಜೈನ ಸಮಾಜದ ಎಲ್ಲ ಕಾರ್ಯಗಳಿಗೆ ತಮ್ಮ ಮೂಲಕ ಮತ್ತು ಕುಟುಂಬದ ಸಹಾಯ ಸಹಕಾರ ಯಾವತ್ತೂ ಇರುವುದಾಗಿ ತಿಳಿಸಿದರು. ದೀಕ್ಷಾ ಮಹೋತ್ಸವ ಇರ್ಬೋದು ಅಥವಾ ಪಿಂಚಿ ಪರಿವರ್ತನೆ ಇದಂದ್ರೆ ಏನು ಅನ್ನೋದನ್ನ ಒಂದ್ ದಿವ್ಸ ಇಂಥದ್ದು ಬರ್ತದಿಲ್ಲ, ನಮ್ಮ ಮಕ್ಕಳಿಗೆ ಇದು ಏನಂತ ಹೇಳಬೇಕಾಗ್ತೈತಿ. ಅಥವಾ ಒಂದ್ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಇರ್ತೈತಿ, ಹಿಂಗಂದ್ರೆ ಏನಂತ ಕೇಳ್ತದ. ಈ ಸಮಸ್ಯೆ ಎಲ್ಲಾ ಧರ್ಮಗಳಲ್ಲಿ ಬಂದದ. ಇವತ್ತು ಇದು ಒಂದ ಯಾವ್ದೋ ಒಂದ ಧರ್ಮ ಅಂತ ಹೇಳಂಗಿಲ್ಲ, ಎಲ್ಲಾ ಧರ್ಮದಾಗ ಅದ. ಎಷ್ಟೋ ಕಡೆ ಇವತ್ತು ನಮ್ಮ ಲಿಂಗಾಯತ ಧರ್ಮದಾಗ ನಮ್ಮಲ್ಲಿ ಯುವಜನತಿಗೆ ಗೊತ್ತಿಲ್ಲ, ನಾವು ಹಣಿ ಮ್ಯಾಗ ವಿಭೂತಿ ಯಾಕೆ ಹಚ್ಕೋಬೇಕು, ಒಳ್ಳಾಗ ಲಿಂಗ ಯಾಕೆ ಕಟ್ಕೋಬೇಕು ಅನ್ನೋ ಸಕಟ್ ಗೊತ್ತಿಲ್ಲ. ಅಂದ್ರೆ ನಾವು ಸಂಸ್ಕಾರ ಅನ್ನೋದು ಎಲ್ಲಿ ಮರಿತೀವಿ ಅಲ್ಲಿ ಧರ್ಮ ಉಳಿಯಂಗಿಲ್ಲ, ಎಲ್ಲಿ ಧರ್ಮ ಉಳಿಯಂಗಿಲ್ಲ ಅಲ್ಲಿ ಸಮಾಜ ಉಳಿಯಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಸಮಾಜ ಉಳಿಯಂಗಿಲ್ಲ ಅಲ್ಲಿ ದೇಶ ಉಳಿಯಕ್ಕೆ ಸಾಧ್ಯ ಇಲ್ಲ.
ಅದಕ್ಕ ಯಾವ ಧರ್ಮದೊಳಗ ಸಂಸ್ಕಾರ ಅನ್ನೋದು ಬೇಕಾಗಿದ್ರೆ ಅಲ್ಲಿ ನಾವು ಇಂಥ ಧಾರ್ಮಿಕ ಸಭೆಗಳನ್ನ ಪ್ರತಿ ವರ್ಷ ಮತ್ತು ಆ ಧಾರ್ಮಿಕ ಸಭೆಗಳಲ್ಲಿ ಕುಟುಂಬ ಸಮೇತರಾಗಿ ನಾವು ಭಾಗವಹಿಸಿ ನಮ್ಮ ಧರ್ಮದ ಹಾಗೂ ನಮ್ಮ ಸಮಾಜದ ಏನು ಪದ್ಧತಿಗಳಿದಾವೋ ಅವನ್ನೆಲ್ಲ ನಾವು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಕೆಲಸ ನಾವು ಮಾಡಿದಾಗ ಮಾತ್ರ ಧರ್ಮನೂ ಉಳಿತೈತಿ, ಸಮಾಜ ಉಳಿತೈತಿ, ಸಂಸ್ಕಾರ ಬೆಳಿತೈತಿ ಅಂತ ಹೇಳಿ ಇಲ್ಲಿ ನನಗೇನೊಂದು ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ರಿ. ಮತ್ತು ಈ ಈ ಒಂದು ಟ್ರಸ್ಟಕ್ಕೆ ಏನು ನಮ್ಮ ಬಸ್ತಿ ಟ್ರಸ್ಟ್ ಅದ, ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ಏನೂ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕಾಗೈತಿ. ಈಗಾಗಲೇ ಈ ಜಾಗವನ್ನು ಕೂಡ ಟ್ರಸ್ಟ್ ಹೆಸರಿಗೆ ಮಾಡಿಕೊಟ್ಟಲಾಗಿದೆ. ಅದಕ್ಕೆ ಬೇಕಾಗುವಂಥ ಕೂಡಕ್ಕಾಗಿರುವಂಥ ಇನ್ನೂ ಏನು ಯೋಜನೆ ನೀವು ಈ ಸಮಾಜದವ್ರು ಅಥವಾ ಈ ಟ್ರಸ್ಟವ್ರು ಏನು ನೀವು ಕೈಗೊತ್ತೀರಿ ಅದಕ್ಕೆಲ್ಲಾನು ಸಹಾನುಭೂತಿಯಿಂದ ನಾನು ತಮಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಈ ಸಭೆಯಲ್ಲಿ ಹೇಳಿ ನನ್ನ ಎರಡು ಮಾತುಗಳು. ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಮಾತಾಜಿಯವರ ವರ್ಷಾಯೋಗದ ಸಂದರ್ಭದಲ್ಲಿ ಅವರ ಆಹಾರ ಚರ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡು ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಯಶಸ್ವಿಗೊಳಿಸಿದ ಶ್ರೀ ವಾಗ್ದೇವಿ ಮಹಿಳಾ ಮಂಡಳದ ಅಧ್ಯಕ್ಷರಾದ ಪ್ರೇಮಾ ಶ್ರೀಪಾಲ್ ಮುನ್ನೋಳಿ ಇವರಿಗೆ ಟ್ರಸ್ಟ್ ಹಾಗೂ ಸಮಾಜದ ವತಿಯಿಂದ ಉತ್ತಮ ತ್ಯಾಗಿ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಳೆದ 7-8 ತಿಂಗಳಿನಿಂದ ಕೊರೋನಾ ಎಂಬ ಮಹಾಮಾರಿ ರೋಗವನ್ನು ತಡೆಗಟ್ಟುವಲ್ಲಿ ನಿರಂತರವಾಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಮಾಡಿದ ಚಿಕ್ಕೋಡಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಠಲ್ ಶಿಂದೆ, ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಕೊಣ್ಣೂರಿ, ನಿಪ್ಪಾಣಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪದ್ಮಜಾ ಪಾಟೀಲ್ ಹಾಗೂ ಚಿಕ್ಕೋಡಿಯ ಖ್ಯಾತ ಹೃದಯ ರೋಗ ತಜ್ಞರಾದ ಪ್ರಗತಿ ಪಾಟೀಲ್ ಇವರನ್ನು ಅಭಿನಂದಿಸಿ ಅವರಿಗೆ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ಪರಮ ಪೂಜ್ಯ ಮಾತಾಜಿಯವರ ದೀಕ್ಷಾ ಮಹೋತ್ಸವದ ಹಾಗೂ ವರ್ಷಾಯೋಗದ ನಿಮಿತ್ತ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಎಸ್ಟಿ ಮುನ್ನೋಳಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕೊರೋನಾ ಮಹಾಮಾರಿಯು ನಮ್ಮ ದೇಶದ ಮೂಲ ಸಂಸ್ಕಾರ ಸಂಸ್ಕೃತಿ ಹಾಗೂ ನಮ್ಮ ಧರ್ಮಗಳ ಬಗ್ಗೆ ಚಿಂತನ ಮಂಥನ ಮಾಡಲು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನಾವು ಸತತವಾಗಿ ಚಿಂತನೆ ಮಾಡಿ ಧರ್ಮ ಕಾರ್ಯದಲ್ಲಿ ನಡೆದು ನಮಗೆ ದೊರೆತ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದರು. ಸಂಸಾರ ಎಂಬ ಕೆಸರಿನಲ್ಲಿ ಬಿದ್ದು ಮುಳುಗುತ್ತಿರುವ ನಮ್ಮನ್ನು ಮೇಲೆತ್ತಿ ಧರ್ಮದಾರಿಯನ್ನು ತೋರಿಸಲು ಪರಮ ಪೂಜ್ಯ ಮಾತಾಜಿಯವರಂತಹ ಗುರುಗಳ ಅವಶ್ಯಕತೆ ಇದೆ. ಅವರ ವರ್ಷಾಯೋಗ ನಮ್ಮೆಲ್ಲರ ಪಾಲಿಗೆ ಆತ್ಮಾವಲೋಕನ ಮಾಡಿಕೊಳ್ಳಲು ಪ್ರೇರಣಾ ಶಕ್ತಿಯಾಗಿದೆ ಎಂದು ಹೇಳಿದರು. ಇವತ್ತು ನಾವು ನಮ್ಮ ಟ್ರಸ್ಟ್ ವತಿಯಿಂದ ಸಮಾಜ ವತಿಯಿಂದ ಮತ್ತೊಂದು ಉತ್ತಮ ಮತ್ತು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಈಗಾಗಲೇ ನಾವು ಮಾತಾಡಿದ್ದಿಲ್ಲ ಕರೋನಾ ಬಗ್ಗೆ. ಈ ಕರೋನಾವನ್ನು ನಮ್ಮ ತಾಲೂಕಿಗೆ ಅಷ್ಟೇ ಸಂಬಂಧಪಟ್ಟಂತೆ ಇದೇನು ಅತ್ನಿಗೆ ನಮ್ಮ ನಿಪ್ಪಾಣಿ ಹೊಸ ತಾಲೂಕು ಆಗಿರ್ಬೋದು, ನಮ್ಮ ಚಿಕ್ಕೋಡಿಗೆ ತಾಲೂಕು ಸಂಬಂಧಪಟ್ಟಂತೆ ಇದೇನು ಕೊರೋನಾ ಏನು ಬಂದಿತ್ತು ಮಹಾರೋಗ, ಆ ಮಹಾರೋಗವನ್ನು ಹೋಗಲಾಡಿಸುವ ರೀತಿಯಲ್ಲಿ ಸಾಕಷ್ಟು ಜನರು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ವೈದ್ಯರ ಸೇವೆ ಬಹಳ ಗಣನೀಯ ಮತ್ತು ಪ್ರಮುಖ. ಡಾಕ್ಟರ್ ಪದ್ಮರಾಜ್ ಪಾಟೀಲ್ ಮಹಿಳಾ ಮಂಡಳದ ಅಧ್ಯಕ್ಷೆಯರಾದ ಪ್ರೇಮಾ ಮುನ್ನೋಳ್ಳಿ ಹಾಗೆ ಬೇರೆ ಬೇರೆ ಊರುಗಳಿಂದ ಆಗಮಿಸಿದ ಭಕ್ತ ಜನರು ಮಾತಾಜಿಯವರಿಗೆ ಅಭಿನಂದನಾ ನುಡಿಗಳನ್ನು ಹೇಳಿ ಭಕ್ತಿಪೂರ್ವಕವಾದ ನುಡಿ ನಮನಗಳ ವಿನಯಾಂಜಲಿ ಅರ್ಪಿಸಿದರು. ಪೂಜ್ಯ ಮಾತಾಜಿಯವರ ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ ಹಾಗೂ ದೀಕ್ಷಾ ಕಲ್ಯಾಣಗಳ ಬಗ್ಗೆ ಪ್ರೇಮಾ ಮುನ್ನೋಳ್ಳಿ ತಂಡದವರು ಧ್ವನಿಸುರುಳಿಯ ಮುಖಾಂತರ ಕಿರುನಾಟಕವನ್ನು ಸಾದರಪಡಿಸಿದರು. ಸಾಯಂಕಾಲ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮಕ್ಕೆ ಪದ್ಮರಾಜ್ ಪಾಟೀಲ್ ಸ್ವಾಗತಿಸಿದರು. ಸಾಧನಾ ಪಾಟೀಲ್, ಪದ್ಮಜಾ ಉಪಾಧ್ಯೆ, ಮಾಲತಿ ಉಪಾಧ್ಯೆ ನಿರೂಪಿಸಿದರು. ದರ್ಶನ್ ಉಪಾಧ್ಯೆ ವಂದಿಸಿದರು. ಈ ಸಂದರ್ಭದಲ್ಲಿ ರಾವ್ ಸಾಹೇಬ್ ಕೇಸ್ತಿ, ರಾಜು ಲಡ್ಗೆ, ಬಿಎ ಭೋಜ್ಕರ್, ಪ್ರಕಾಶ್ ಅಲ್ಗನ್ನವರ್, ಬಾಹುಬಲಿ ನಸಲಾಪುರೆ, ಬಿಎಲ್ ನಾಸಿಪುಡಿ, ಬಿಬಿ ಹಜಾರೆ, ಬಿಬಿ ಯಾಳ್ಗಿ, ಎಸ್ಎಸ್ ಮುಕುರೆ, ಉದಯ್ ಪಾಟೀಲ್ ಉಪಾಧ್ಯೆ ಗುರುಜಿ, ಕಿದ್ರಾಪುರೆ ಸರ್ ಹಾಗೂ ಸಮಸ್ತ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು.